ಪರಂಪರೆ ಕಾರ್ಯವ್ಯದಲ್ಲಿ ಮೂರು ಸಲ ಡ್ರಾಪ್ ಆದ ನಂತರ ಪವರ್ 0.75 ಇಂದ 0.5 ಇಳಿಕೆಯಾಗಿದೆ. ಪಾಯಿಂಟ್ ಏನಿಂಗೆಲ್ಲ ಹೋದ್ರೆ ಏನು ಕಾಣ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ ಸರಿಯಾಗಿ, ಮಂಜಿನಂಗೆ ಕಾಣ್ತಿತ್ತು, ಈಗ ಸಿ ಕಾಣ್ತದ್ರೆ ಅಷ್ಟೇ. ಬೋರ್ಡ್ ಕಾಣಿಸ್ತಾ ಇರಲಿಲ್ಲ, ಈಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫಸ್ಟ್ ಡ್ರಾಪ್ ಹಾಕಿದ್ಮೇಲೆ ಇಂಪ್ರೂವ್ ಆಯಿತು, ಆಮೇಲೆ ಸೆಕೆಂಡ್ ಆಗ್ತಾ ಆಗ್ತಾ ಎಲ್ಲ ಕ್ಲಿಯರ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್. ಕೋಳಿ ಈ ಬಲಗಣ್ಣ ಚುಚ್ಚಿಬಿಟ್ಟು ಸುಮಾರು 2-3 ವರ್ಷದಿಂದ ತುಂಬ ತೊಂದರೆ ಆಗ್ತಾ ಇತ್ತು. ಬೆಳಿಗ್ಗೆ ಹೊತ್ತಲ್ಲಿ ತುಂಬ ಕಣ್ಣು ಉಜ್ಜಬೇಕಾಗಿತ್ತು. ಸೊ ನಾನು ಫಸ್ಟ್ ಟೈಮ್ ಬಂದು ಹಾಕ್ಸ್ಕೊಂಡು ಆಗಿದ ತಕ್ಷಣ ಅದು ಕಂಪ್ಲೀಟ್ ವಾಸಿ ಆಯಿತು. ಕಾಲೇ ಕಾಣಿಸ್ತಿರಲ್ರಿ, ಈಗ ಹಾಕಿದ ಮೇಲೆ ಕಾಲು ಹೆಚ್ಚು ಕಾಣ್ತದೆ, ಮ್ಯಾಲೆ ಗೆರೆ 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 ಕಾಣ್ತದೆ. ಅಂತ ಒಂದು 6 ತಿಂಗಳಿಂದ ಹತ್ರ ದೃಷ್ಟಿ ಸರಿ ಕಾಣಿಸ್ತಾ ಇರಲಿಲ್ಲ, ದೂರದೃಷ್ಟಿ ಚೆನ್ನಾಗಿತ್ತು. ಇವಾಗ ಫಸ್ಟ್ ಡ್ರಾಪ್ಸ್ ಹಾಕಿದ್ದೀನಿ, ಒಂದು 60-80% ಇವಾಗ ಪರವಾಗಿಲ್ಲ. ಇದು ಅಕ್ಷರೇನ ಕಾಣಿಸ್ತಾ ಇರಲಿಲ್ಲ, ಇದು ಹಾಕೊಂಡ್ಮೇಲೆ ಸ್ವಲ್ಪ ಅಕ್ಷರೇನ ಕಾಣಿಸ್ತಾ ಇದೆ, ಸ್ವಲ್ಪ ಕ್ಲಿಯರೆನ್ಸ್ ಕಾಣಿಸ್ತಾ ಇದೆ. ಕಣ್ಣು ಕೋಳಿ ಚುಚ್ಚಿತ್ತಲ್ಲ ಅದು ಕಂಪ್ಲೀಟ್ ಹೋಗಿದೆ, ಆಲ್ಮೋಸ್ಟ್ 100% ಕ್ಲಿಯರ್ ಆಗಿದೆ. ನಮಸ್ಕಾರ, ನಾನು ವೈದ್ಯ ಎಲ್ದೋಸ್ ಕೆಟಿ ಮಾತಾಡ್ತಾ ಇದ್ದೀನಿ, ನಾಡಿ ಪಾರಂಪರಿಕ ಆಯುರ್ವೇದದಿಂದ. ಇವತ್ತು ನಮ್ಮೊಂದಿಗೆ ಒಂದು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ನಮ್ಮ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಾರಡಿಗಿ ಗ್ರಾಮದ ಒಬ್ಬ ವ್ಯಕ್ತಿ. ಇವರು ಮೂಲತಃ ಪಾರಂಪರಿಕ ವೈದ್ಯರು, ಅವರ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಅವರು ಪಾರಂಪರಿಕ ವೈದ್ಯ ವೃತ್ತಿನ ಮಾಡ್ತಾ ಬಂದಿದ್ದಾರೆ. ಎಸ್ಪೆಷಲಿ ಇವರು ಕಣ್ಣಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ವಾಸಿ ಮಾಡುವಂತ ಒಂದು ಕೇಪಬಿಲಿಟಿ ಉಳ್ಳಂತ ವ್ಯಕ್ತಿ ಮೆಹಬೂಬ್ ಎಸ್ ಗುತ್ತಲ್ ಅಂತೇಳಿ. ಈಗ ನೀವು ಕಣ್ಣಿಗೆ ಔಷಧಿ ಹಾಕ್ತೀರಿ, ಈಗ ಅದಕ್ಕಾಗಿ ನೀವು ಇಲ್ಲಿ ನಾಡಿ ಪಾರಂಪರಿಕ ಆಯುರ್ವೇದದಲ್ಲಿ ಪ್ರತಿ ವಾರ ಕೂಡ ನೀವು ಕ್ಯಾಂಪ್ ಮಾಡ್ತೀರಿ. ಈಗ ಕೆಲವರಿಗೆ ಇದ್ರ ಬಗ್ಗೆ ಪ್ರಶ್ನೆ ಇದಾವೆ, ಯಾವ್ದಾರ ಪ್ರಶ್ನೆ ಅಂದ್ರೆ ಯಾರ್ಯಾರು ಹಾಕೊಬಹುದು, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಹಾಕೊಬಹುದು, ಅಥವಾ ಆಪರೇಷನ್ ಆದವರು ಕೂಡ ಕಣ್ಣಿನ ಪರೆ ಆಪರೇಷನ್ ಮಾಡಿಸ್ಕೊಂಡ್ರೆ ಅವ್ರು ಹಾಕೋಬಹುದ, ಅಥವಾ ಅವ್ರು ಯಾವಾಗ ಹಾಕೋಬಹುದು, ಈ ತರ ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಔಷಧಿ ಹಾಕಕ್ ವಯಸ್ಸನ್ನು 3 ವರ್ಷದಿಂದ 80-90 ವರ್ಷದ ತನಕ ಹಾಕಬಹುದು. ಯಾರು ಬೇಕಾದ್ರೂ ಹಾಕಬಹುದು, ಹಾಕಬಹುದು. ಆ ನಂತರ ಆಪರೇಷನ್ ಆದ್ರೆ ಈ ಕಣ್ಣಿಗೆ ಕ್ಯಾಟರಾಕ್ಟ್ ಆಪರೇಷನ್ ಆಗ್ಲಿ, ಕಣ್ಣಿಗೆ ಯಾವುದೋ ಬೇರೆ ಆಪರೇಷನ್ ಆಗ್ಲಿ, ಕಣ್ಣಿಗೆ ಈಗ ಅಲೋಪತಿ ಒಳಗೆ ಇಂಜೆಕ್ಷನ್ ಮಾಡ್ತಾರ, ಅದಾದ್ರಲ್ಲ ಅದಾದ್ರೆ 1 ವರ್ಷ ತನಕ ನಮ್ಮ ಔಷಧಿ ಹಾಕಕ್ ಬರಲ್ಲ. ಬೇರೆ ಯಾವ್ದು ಆಪರೇಷನ್ ಸರ್ಜರಿ ಈ ತರ ಯಾವದೇ ಆಗಿದ್ರು 1 ವರ್ಷದ ನಂತರ ಮಾತ್ರ ನಿಮ್ ಡ್ರಾಪ್ ನ ಹಾಕೋಬಹುದು, ಅದ್ರೊಳಗಡೆ ಹಾಕೊಂಡಿಲ್ಲ. ಆ ನಂತರ ಇದು ಡ್ರಾಪ್ಸ್ ಹಾಕೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಬರಲ್ಲ, ಇದು ಗಿಡಂಬುಲ್ಕಿಯಿಂದ ತಯಾರು ಮಾಡಿದಂತ ಔಷಧಿ, ಇದರಿಂದ ಎಫೆಕ್ಟ್ ಬರಲ್ಲ. ಅಂದ್ರೆ ಇದು ನಂಜಿದ್ದವರು ಪತ್ತೆ ಮಾಡ್ಬೇಕು, ಯಾವುದೋ ಕೆಲವೊಬ್ಬರಿಗೆ ನಂಜ್ ಇರ್ತೈತಿ, ನಂಜಿದ್ದವರು ಆಲೂಗಡ್ಡಿ, ಮುಳಗಾಯಿ, ಹಸಿಕಾಯಿ, ಈ 3 ವಸ್ತುನು ಚಿಕ್ಕ ಪುಟ್ಟ ಕೆಲವೊಂದು ಪತ್ಯಗಳನ್ನು ನಂಜಿನ ಸಮಸ್ಯೆ. ನಂಜು ಅಂದ್ರೆ ಯಾವ ತರ ನೀವ್ ಹೇಳ್ತೀರಿ? ನಂಜಿದ್ರೆ ಈಗ ಇಲ್ಲಿ ಕಿಡಿಲಿ, ನಾಯಿ ಕಡ್ದಿರ್ಲಿ, ಅಥವಾ ಯಾವ್ದೋ ಒಂದು ವಿಷ ಜಂತು ಕಿಡಿಲಿ, ಈ ತರದ ಏನಾದ್ರು ಕಡ್ದಿದ್ರೆ ಮಾತ್ರ ಅವ್ರು ಮಾತ್ರ ಪತ್ತೆ ಮಾಡಬೇಕು, ಅದರವೈಸ್ ಬೇರೆ ಯಾವ್ದೇ ರೀತಿಯ ಪತ್ತೆ ಇರೋದಿಲ್ಲ. ಪತ್ತೆ ಇಲ್ಲ. ಓಕೆ. ಈಗ ಸಾಧಾರಣ ಚಿಕ್ಕ ಪುಟ್ಟ ಸಮಸ್ಯೆ, ಈಗ ಹತ್ರ ದೃಷ್ಟಿ, ದೂರದೃಷ್ಟಿ, ಈ ತರ ಸಿಂಪಲ್ ಆಗಿ ಅಥವಾ ಡಬಲ್ ವಿಷನ್ ಎರಡೆರಡು ಕಾಣ್ತಿರುತ್ತೆ, ಅಥವಾ ಲೈನ್ಸ್ ಕಾಣುತ್ತಾ ಇರುತ್ತೆ, ಈ ತರ ಸಮಸ್ಯೆ ಎಷ್ಟರಿ ಮಿನಿಮಮ್ ಎಷ್ಟರಿ ಹಾಕಿಸ್ಕೋಬೇಕಾಗುತ್ತೆ, ಮ್ಯಾಕ್ಸಿಮಮ್ ಎಷ್ಟರಿಂದ ಎಷ್ಟರಿ ಹಾಕಿಸ್ಕೋ? ಮಿನಿಮಮ್ 4-5 ಸಲ ಅಂತೂ ಅವ್ರು ಹಾಕಿಸ್ಲೇಬೇಕು. ಅದು ಚಿಕ್ಕ ಪುಟ್ಟ ಸಮಸ್ಯೆ ಆಗುತ್ತೆ. ಅವ್ರು ಸ್ವಲ್ಪ ಪ್ರಕೃತಿ ಚಲೋ ಇದ್ದು ಅವ್ರ ಕೆಲವೊಂದು ಪ್ರಾಬ್ಲಮ್ ಇದ್ರೆ ಅದು 3 ಅಥವಾ 4 ಸಲಕ್ಕೆ ಗುಣ ಆಗ್ಬಿಡ್ತದೆ. ಕೆಲವೊಂದು ಪ್ರಕೃತಿ ಒಂದ್ ಸ್ವಲ್ಪ ನರ ದೌರ್ಬಲ್ಯ ಅಥವಾ ಏನೋ ಬೇರೆ ಪ್ರಾಬ್ಲಮ್ ಇದ್ದಾಗ, ಶುಗರ್ ಇದ್ರ, ಅವ್ರ ಸ್ವಲ್ಪ ನಿಧಾನವಾಗಿ ಔಷಧಿ ಕೆಲಸ ಕಣ್ಣಿನ ನರದ ದೌರ್ಬಲ್ಯತೆ ಇರೋರು ಹಾಕಬೇಕು. ಓಕೆ. ಕಣ್ಣಿನ ಈಗ ಕಂಪ್ಲೀಟ್ ಕಣ್ಣು ದೃಷ್ಟಿನೂ ಇಲ್ಲ, ನಾನು ಈಗ ಅರ್ಲಿಯರ್ ಮುಂಚೆ ಮಾತಾಡ್ದಂಗೆ ಏನೊಂದು ಸ್ವಲ್ಪ ಮಾತ್ರ ಕಾಣಿಸೋದವ್ರು ಬೇರೆ ಏನೋ ಕಾಣಿಸಲ್ಲ ಅಂದವ್ರು ಎಷ್ಟು ಬಾರಿ ಹಾಕಿಸ್ಕೋಬೇಕಾಗತ್ತೆ? ಅವ್ರು ಕನಿಷ್ಠ ಒಂದು 11 ಅಥವಾ 11-15 ಸಲ ಹಾಕಬಹುದು. 11 ಒಂದ್ 2-3 ಸರಿ ಹೆಚ್ಚು ಕಡಿಮೆ ಆಗತ್ತೆ, ಬೇರೆ ಬೇರೆ ಪ್ರಕೃತಿಗೆ ಅನುಸಾರ ಚೇಂಜ್ ಆಗತ್ತೆ. ಒಂದು 15 ಅಂದ್ರೆ ಆಲ್ಮೋಸ್ಟ್ 4 ತಿಂಗಳು, 4-5 ತಿಂಗಳು ಹಾಕಿಸ್ಕೋಬೇಕು. ಅವ್ರು 4 ತಿಂಗಳ ನಂತರ ರಿಸಲ್ಟ್ ಸ್ಟಾರ್ಟ್ ಆಗ್ಯದ ಅವ್ರಿಗೆ, ಸ್ವಲ್ಪ ಸ್ವಲ್ಪ ಬೆಳಕು ಹೆಚ್ಚಾಕಂತ ಹೆಚ್ಚಾಕಂತ ಬರ್ತಾ. 4 ಬಾರಿ ಅಥವಾ 5 ಬಾರಿ ಹಾಕಿದ್ಮೇಲೆ ಅವ್ರಿಗೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ನೀವು ಅದ್ರ ಜೊತೆಗೆ ಅಡಿಷನಲ್ ಮೆಡಿಸಿನ್ ಕೊಡ್ತೀವಿ ನೋಡ್ಬಿಟ್ಟು ಅವ್ರ ಪ್ರಕೃತಿಗೆ ಅನುಸಾರವಾಗಿ ಏನಾದ್ರೂ ಔಷಧಿ ಬೇಕಾದ್ರೆ ಕೂಡ ಅದನ್ನು ನೀವು ಕೊಡ್ತೀರಿ. ಈಗ ಒಂದು ಡ್ರಾಪ್, ಈಗ ಆಲ್ರೆಡಿ ಕ್ಯಾಂಪ್ ಮಾಡ್ತಾ ಇದ್ದೀರಿ, ಒಂದು ಕ್ಯಾಂಪಿಗೂ ಅಥವಾ ಒಂದು ಡ್ರಾಪ್ ಒಮ್ಮೆ ಹಾಕಿಸ್ಕೊಂಡ್ರೆ ಎಷ್ಟು ದಿವಸ ಗ್ಯಾಪ್ ಬಿಟ್ಟು ಇನ್ನೊಂದು ಡ್ರಾಪ್ ನ ಹಾಕಿಸ್ಕೋಬೇಕಾಗುತ್ತೆ? ಮಿನಿಮಮ್ 7 ದಿನ
ಇವತ್ ಹಾಕಿದ ಔಷಧಿ ಏಳು ದಿನ ತನಕ ತನ್ನ ವರ್ಕ್ ತನ್ನ ಕೆಲಸ ಮಾಡ್ತಾ ಇರ್ತದೆ. ಮತ್ತೊಂದು ಡ್ರಾಪ್ಸ್ ಹಾಕೋದ್ರಿಂದ ಒಳ್ಳೇದು. ಒಂದ್ ದಿನ ಹಿಂದೆ ಮುಂದಾದ್ರು ನಡೀತು. 15 ದಿನ ಬಿಡ್ಬಾರ್ದು. 15 ದಿನ ಬಿಟ್ಟು ಮತ್ತೆ ಅವ್ರಿ ವಾಪಸ್ ಮತ್ತೆ ಒಂದೇ ದಿನ ಸ್ಟಾರ್ಟ್ ಮಾಡಿ. ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಗೊತ್ತಿದೆ, ಮಕ್ಕಳುಗಳು ತೀರಾ ಮೊಬೈಲ್ಗೆ ಅಡಿಕ್ಷನ್ ಆಗ್ತಿದ್ದಾರೆ. ಯಾವಾಗ ನೋಡಿದ್ರು ಮಕ್ಕಳು ಮೊಬೈಲ್ 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 ಪ್ಲೇ ಗೇಮು. ಇವತ್ತು ಕೆಲವು ಕ್ಲಾಸ್ಗಳು ಕೂಡ ಮೊಬೈಲ್ ಅಲ್ಲೇ ನಡೀತಿದೆ, ಆನ್ಲೈನ್ ಕ್ಲಾಸ್. ಇಷ್ಟು ಅಡಿಕ್ಷನ್ಸ್ ಆಗಿದೆ. ಈ ಅಡಿಕ್ಷನ್ ಇಂದ ತೀರಾ ಮಕ್ಕಳಿಗೆ ಇತ್ತೀಚೆಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗಿದೆ. ಎಷ್ಟೋ ಜನ ಕನ್ನಡಕ ಹಾಕೊಂಡಿದ್ದಾರೆ. ಈ ತರ ಕಣ್ಣಿನ ದೃಷ್ಟಿ ಎಷ್ಟೋ ಜನ ಕಡಿಮೆ ಆಗಿದೆ. ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ, ಇನ್ನು ಅದ್ರ ಎಫೆಕ್ಟ್ ಅವ್ರಿಗೆ ಗೊತ್ತಿಲ್ಲ, ಬಟ್ ಹೋಗಿರುತ್ತೆ. ಈ ಇಂಥ ದೃಷ್ಟಿ ಸಮಸ್ಯೆ ಇರೋರ್ಗೆ ನಿಮ್ಮ ಐ ಡ್ರಾಪ್ಸ್ ಹಾಕ್ಬೋದು. ಇದು ಒಂದು ಮೂರ್ ಸಲ ಇದು ಔಷಧಿ ಹಾಕ್ಬಿಟ್ರೆ ಅವ್ರ ಮುಂದ್ ಬರಂತ ತೊಂದರೆಗಳನ್ನು ಅಲ್ಲಿ ತಡೆಗಟ್ಟಬಹುದು. ಆದಂತ ತೊಂದರೆಗಳನ್ನು ಸರಿಪಡಿಸಬಹುದು. ಈಗ ಆಲ್ರೆಡಿ ಅವ್ರ ಮಕ್ಕಳಿಗೆ ಗೊತ್ತಿರಲ್ಲ ಎಷ್ಟು ಕಡಿಮೆ ಎಫೆಕ್ಟ್ ಆಗಿದೆ ಅಂತ ಅದನ್ನೇ ಇರ್ತಾರೆ. ಅದು ಈಗ ಈ ಡ್ರಾಪ್ ಹಾಕೋದ್ರಿಂದ ಅದನ್ನು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಡ್ರಾಪ್ ಎರಡು ಡ್ರಾಪ್ ಮಾಡ್ಕೊಂಡು ಆಗಿರೋ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ಖಂಡಿತ. ಈಗ ನಾಡಿ ಪಾರಂಪರಿಕದಲ್ಲಿ ನೀವು ಕ್ಯಾಂಪ್ ಮಾಡ್ತಾ ಇದ್ದೀರಿ, ಯಾವ ಪ್ರತಿ ತಿಂಗಳು ಯಾವ ವಾರ ಅಥವಾ ಪ್ರತಿ ವಾರದಲ್ಲಿ ಯಾವ ವಾರ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀರಿ? ಇಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಸೋಮವಾರ ಮಾಡಿದ್ವಿ, ನೆಕ್ಸ್ಟ್ ಮತ್ತು ಸೋಮವಾರ ಮಾಡಿದ್ವಿ, ಆನಂತರ ಒಮ್ಮೆ ಶನಿವಾರ ಮಾಡಿದ್ವಿ, ಇವತ್ತು ನಾವು ಶನಿವಾರ ಮಾಡೋಣ. ಪ್ರತಿ ಶನಿವಾರ ಮಾಡುವಂತ ಒಂದು ಈ ಕ್ಯಾಂಪಿಗೆ ಬರ್ಬೇಕಾದ್ರೆ ಈಗ ಸ್ಕ್ರೀನ್ ಅಲ್ಲಿ ತೋರಿಸುವಂತ ನಂಬರ್ ಗೆ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೆಂಗಳೂರಿನ ಸುತ್ತಮುತ್ತ ಇರೋರಿಗೆ ಕ್ಯಾಂಪ್ ಬಂದು ವಿಸಿಟ್ ಮಾಡಬಹುದು. ಯಾರು ಬೇಕಾದ್ರೆ ಬರ್ಬೋದು, ಬಟ್ ಫೋನ್ ಮಾಡ್ಕೊಂಡು ಬರ್ಕೋಬಹುದು. ಇಷ್ಟೋ ತನಕ ನಿಮ್ಮ ಅನುಭವನ ನಮ್ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.